ಪಿ ಯು ಸಿ ಸ್ಟಡಿ ಕರ್ನಾ ಸ್ವಾಗತ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪಿ ಯು ಸಿ ಎಕ್ಸಾಮ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಚೇಂಜ್ ಆಗಿದೆ ಅದರ ಬಗ್ಗೆ ಮಾಹಿತಿ ತಿಳಿಸಿಕೊಡಿ ಅಂತ ಕಮೆಂಟ್ನಲ್ಲಿ ತಿಳಿಸಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸುತ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಹಾಗೆ ಇನ್ನೊಂದು ವಿಷಯ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಬಗ್ಗೆ ಕೂಡ ಮಾಹಿತಿ ತಿಳಿಸುತ್ತೇನೆ ವಿಷಯ ಏನೆಂದರೆ ನಮ್ಮ ಕರ್ನಾಟಕ ಪಿ ಯು ಸಿ ಬಣ್ಣವರು ಕ್ವೆಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ನಲ್ಲಿ ಚೇಂಜಸ್ ಕೂಡ ಮಾಡಿದ್ದಾರೆ ನಂತರ ಪ್ರಾಕ್ಟಿಕಲ್ ಇರುವ ವಿಷಯಗಳಿಗೆ ಥರ್ಟಿ ಮಾರ್ಕ್ಸ್ ಎಕ್ಸಾಮ್ ಆಗತ್ತೆ ಟ್ವೆಂಟಿ ಮಾರ್ಕ್ಸ್ ಥೇರಿ ಎಕ್ಸಾಮ್ ಆಗತ್ತೆ ಆದರೆ ಪ್ರಾಕ್ಟಿಕಲ್ ಇರುವಂಥ ವಿಷಯಗಳಿಗೆ ಅವುಗಳಿಗೆ ಎಂಬತ್ತು ಮಾರ್ಕ್ಸ್ ಎಕ್ಸಾಮ್ ನಡೆಸುತ್ತಾರೆ ಹಾಗೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಇರುತ್ತದೆ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಪಾಸಿಂಗ್ ಮಾರ್ಕ್ಸ್ ಬದಲಾವಣೆ ಮಾಡಿದ್ದಾರೆ ಈಗ ಯಾವ ವಿಷಯಗಳಿಗೆ ಪ್ರಾಕ್ಟಿಕಲ್ ಇರುವುದಿಲ್ಲ ಅಂಥ ವಿಷಯಗಳಿಗೆ ಎಂಬತ್ತು ಅಂಕಗಳಿಂದ ಮಾಡಲ್ ಕ್ವಶನ್ ಪೇಪರ್ ಒಳಗೊಂಡಿರುತ್ತದೆ ವಿಷಯಗಳು ನೋಡಿದರೆ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಈ ರೀತಿ ವಿಷಯಗಳು ಒಳಗೊಂಡಿರುತ್ತದೆ ಇಂಥ ವಿಷಯಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಎಂಬತ್ತು ಅಂಕಗಳಿಂದ ಒಳಗೊಂಡಿರುತ್ತಾ ಮಾಡಲ್ ಕ್ವಶನ್ ಪೇಪರ್ ಅವರಿಗೆ ಒಳಗೊಂಡಿದೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಇರುತ್ತದೆ ಈಗ ಎಂಬತ್ತು ಅಂಕಗಳಿಂದ ಒಳಗೊಂಡಿರ್ತಾ ಫೈನಲ್ ಎಕ್ಸಾಮ್ ಆಗತ್ತೆ ಹಾಗೆ ಪಾಸಿಂಗ್ ಮಾರ್ಕ್ಸ್ ನೋಡ್ದಾದರೆ ಜಸ್ಟ್ ನೀವು ಪಾಸಿಂಗ್ ಆಗಬೇಕಂದ್ರೆ ಎಂಬತ್ತಕ್ಕೆ ಇಪ್ಪತ್ತೈದು ತೆಗೆದುಕೊಳ್ಳಬೇಕು ಆಗ ಮಾತ್ರ ನೀವು ಆ ವಿಷಯದಲ್ಲಿ ಪಾಸ್ ಆಗ್ತೀರಿ ಹಾಗೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಇರುತ್ತದೆ ಸೊ ಎಂಬತ್ತು ಅಂಕಗಳಿಗೆ ನೀವು ಟ್ವೆಂಟಿ ಫೈವ್ ಕಂಪಲ್ಸರಿ ತಗೋಬೇಕಾಗತ್ತೆ ಹಾಗೆ ನಂತರ ಇಂಟರ್ನ್ ಮಾರ್ಕ್ಸ್ ಕಡಿಮೆ ಆಗಿದೆ ಹಾಗೆ ಕಡಿಮೆ ಬರುವ ಸಾಧ್ಯತೆ ಕೂಡ ಆಗಿರುತ್ತದೆ ಅಂತ ತಿಳ್ಕೊಂಡಿರುವಂಥ ವಿದ್ಯಾರ್ಥಿಗಳು ನೀವು ಮೂವತ್ತೈದಕ್ಕಿಂತ ಹೆಚ್ಚು ಅಂಕಗಳು ಪಡಿಬೇಕು ಆಗ ಮಾತ್ರ ನೀವು ಈಸಿಯಾಗಿ ಪಾಸಾಗ್ಬೋದು ಈ ವಿಡಿಯೋನಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡ ಮಾಡಿ ಹಾಗೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು